ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 65. ಆದರೆ ಈ ಕಾರ್ಯಗಳು ಅವರು ಹೇಳುವ ನಂಬಿಕೆಗೆ ಅನುಸಾರವಾಗಿದೆಯೋ? ಇಲ್ಲ, ಅವರು ಅಜ್ಞಾನಿಗಳು ಮತ್ತು ತಮ್ಮ ಅಜ್ಞಾನದ ಕಾರಣದಿಂದ ತಿಳಿಗೇಡಿಗಳು ರಕ್ಷಣೆ ಹೊಂದಿಕೊಳ್ಳುವರು ಎಂದು ನಂಬುತ್ತಾನೆಯಾದರೂ ಅವರ ಸಹಸ್ರರು ಅಮೂಲ್ಯ ಜೀವಿಗಳನ್ನು ಮತ್ತು ಮಿಲಿಯಾಂತರ ಹಣವನ್ನು ಖರ್ಚು ಮಾಡಿ ಮಿಷಿನರಿಗಳನ್ನು ಅನ್ಯ ಜನರ ಬಳಿಗೆ ಕಳಿಸುವವರಾಗಿದ್ದಾರೆ. ಅವರೆಲ್ಲರೂ ಅಥವಾ ಅವರಲ್ಲಿ ಅರ್ಧದಷ್ಟು ಜನರು ಅಜ್ಞಾನದ ಮೂಲಕ ರಕ್ಷಿಸಲ್ಪಡುವುದಾದರೆ ಸಾವಿರದಲ್ಲಿ ಒಬ್ಬರು ಮಾತ್ರವೇ ನಂಬುವುದರಿಂದ ಕ್ರಿಸ್ತನ ಬಗ್ಗೆ ಬೋಧಿಸಲು ಕಳಿಸುವುದು ಸಕಾರಾತ್ಮಕವಾದ ಹಾನಿಯನ್ನುಂಟು ಮಾಡುತ್ತದೆ. ಈ ಆಲೋಚನೆಯು ಸರಿಯಾಗಿದ್ದರೆ ಅವರು ಅಜ್ಞಾನದಲ್ಲಿರುವುದೇ ತುಂಬ ಉತ್ತಮ. ಆಗ ಹೆಚ್ಚು ಪಾಲು ಜನರು ರಕ್ಷಿಸಲ್ಪಡುವರು. ಇದೇ ರೀತಿಯ ವಾದವನ್ನು ಮುಂದುವರಿಸುತ್ತಾ ದೇವರು ಎಲ್ಲ ಮನುಷ್ಯರನ್ನು ಅಜ್ಞಾನದಲ್ಲಿಯೇ ಬಿಟ್ಟಿರುತ್ತಿದ್ದರೆ ಎಲ್ಲರೂ ರಕ್ಷಿಸಲ್ಪಡುತ್ತಿದ್ದಾರೆಂದು ನಾವು ಆಲೋಚಿಸಬಹುದಲ್ಲವೇ? ಹಾಗಾದರೆ ಕ್ರಿಸ್ತನ ಆಗಮನ ಮತ್ತು ಮರಣ ಇವು ನಿಷ್ಪ್ರಯೋಜಕವಾಗಿವೆ. ಅಪೋಸ್ತಲರ ಮತ್ತು ಇತರ ಎಲ್ಲ ಭಕ್ತರುಗಳ ಬೋಧನೆ ಮತ್ತು ಪ್ರಯಾಸ ವ್ಯರ್ಥ ಮತ್ತು ಸುವಾರ್ತೆ ಎಂದು ಕರೆಸಿಕೊಳ್ಳುವಂಥದ್ದು ಒಳ್ಳೆಯ ವಾರ್ತೆಯ ಬದಲಾಗಿ ಬಹಳ ಕೆಟ್ಟ ವಾರ್ತೆಯಾಗಿರುತ್ತಿತ್ತು. ಪ್ರತಿಯೊಬ್ಬ ವ್ಯಕ್ತಿಯ ಶಾಶ್ವತ ಭವಿಷ್ಯ ಅದೃಷ್ಟವು ಆತನು ಅಸ್ತಿತ್ವದಲ್ಲಿರುವುದಕ್ಕಿಂತ ಮುಂಚೆಯೇ ಬದಲಾಯಿಸಲಾಗದಂತೆ ನಿರ್ಧರಿತವಾಗಿರುವಾಗ ಕಲ್ವಾನಿಸ್ಟಿಕ್ ಮತ್ತು ಅದೃಷ್ಟವಾದಿ ಇವರುಗಳ ಆಯ್ಕೆಯು ದೃಷ್ಟಿಕೋನಗಳನ್ನು ನಂಬುವವರು ಅನ್ಯ ಜನಗಳ ಬಳಿಗೆ ಮಿಷನರಿಯನ್ನು ಕಳಿಸುವುದು ಇನ್ನಷ್ಟು ಅಸಂಬದ್ಧವು, ವಿವೇಚನಾರಹಿತವಾದದ್ದು ಆಗಿದೆ. ಆದರೆ ಮಿಷನರಿ ಸ್ಫೂರ್ತಿಯಿಂದ ತುಂಬಿದ ಸತ್ಯವೇದವು ರಕ್ಷಣೆಗೆ ವಿವಿಧ ಮಾರ್ಗಗಳುಂಟೆಂದು, ಒಂದು ಮಾರ್ಗ ನಂಬಿಕೆ, ಮತ್ತೊಂದು ಮಾರ್ಗ ಕರ್ಮ, ಇನ್ನೊಂದು ಅಜ್ಞಾನ ಅಥವಾ ತಿಳಿಗೇಡಿತನ ಎಂದು ಬೋಧಿಸುವುದಿಲ್ಲ. ಅದು ದೇವರನ್ನು ಅಗೌರವಪಡಿಸುವ ಪೆಥಾಲಿಸಂ, ಅದೃಷ್ಟವಾದಿ ಅನ್ನು ಬೋಧಿಸುವುದಿಲ್ಲ. ಅದು ಎಲ್ಲ ಸಂಗತಿಗೆ ನಿರೀಕ್ಷೆಯ ಬಾಗಿಲು ಮುಚ್ಚಿದೆ ಎಂದು ತೋರಿಸುವಾಗ ಅದು ಒಂದನ್ನು ಏಕೈಕ ಬಾಗಿಲನ್ನು ವಿಶಾಲವಾಗಿ ತೆರೆಯುತ್ತದೆ ಮತ್ತು ಇಚ್ಛೆ ಇರುವ ಯಾರೇ ಆಗಲಿ ಜೀವಕ್ಕೆ ಪ್ರವೇಶಿಸಬಹುದು ಎಂದು ಅದು ಸಾರುತ್ತದೆ. ಪ್ರವೇಶಿಸುವ ಆಶೀರ್ವಾದದ ಸವಲತ್ತನ್ನು ಈಗ ನೋಡಿದ ಪ್ರಶಂಸದ ಎಲ್ಲರಿಗೂ ತಕ್ಕ ಸಮಯದಲ್ಲಿ ಅಥವಾ ಸೂಕ್ತ ಸಮಯದಲ್ಲಿ ಪೂರ್ಣ ಜ್ಞಾನಕ್ಕೂ ಮೆಚ್ಚುಗೆಗೂ ತರಲಾಗುವುದು ಎಂದು ಅದು ತೋರಿಸುತ್ತದೆ. ಇದು ಖಂಡಿಸಲ್ಪಟ್ಟ ಯಾವುದೇ ಜನಾಂಗವು ದೇವರ ಬಳಿಗೆ ಬರುವ ಏಕೈಕ ಮಾರ್ಗವಾಗಿದ್ದು ಅದು ಪ್ರಶಂಸಾರ್ಹ ಕಾರ್ಯಗಳಿಂದಲ್ಲ ಅಥವಾ ಅಜ್ಞಾನದಿಂದಲ್ಲ, ಆದರೆ ಲೋಕದ ಪಾಪವನ್ನು ಹೊತ್ತೊಯ್ಯುವ ಕ್ರಿಸ್ತನ ಅಮೂಲ್ಯದ ರಕ್ತದ ಮೇಲೆ ನಂಬಿಕೆ ಇಡುವುದರಿಂದಲೇ ಆಗಿದೆ. 1 ಪೇತ್ರ 1:9 ಮತ್ತು ಯೋಹಾನ 1:29. ಇದು ಎಲ್ಲ ಜನರಿಗೂ ಒಳ್ಳೆಯ ಮಹಾಸಂತೋಷ ಉಂಟು ಮಾಡುವ ಶುಭ ಸಮಾಚಾರವಾಗಿದೆ. ದೇವರು ಅವುಗಳ ಬಗ್ಗೆ ನಮಗೆ ಹೇಳುವಂತೆ ನಾವು ಈ ಸಂಗತಿಗಳನ್ನು ಈಗ ನೋಡುತ್ತಿದ್ದೇವೆ ಮತ್ತು ಆತನು ಗುಣಲಕ್ಷಣಗಳನ್ನು ಸ್ಪಷ್ಟಗೊಳಿಸುವುದನ್ನು ಆತನಿಗೆ ಬಿಡುತ್ತಾನೆ ಎಂದಾದರೆ 142 ಬಿಲಿಯನ್ ಜನರ ಬಗ್ಗೆ ಏನಾಯಿತೆಂದು ನಾವು ವಿಚಾರಿಸುತ್ತೇವೆ. ಅವರ ಬಗ್ಗೆ ಏನೇ ಆಗಿದ್ದಿರಬಹುದು, ಅವರುಗಳು ಹೀಗೆ ಬಳಲುತ್ತಿರುವ ಸ್ಥಿತಿಯಲ್ಲಿಲ್ಲ ಎಂಬ ನಮ್ಮ ಬಗ್ಗೆ ನಮಗೆ ಖಚಿತ ಉಂಟು. ಯಾಕೆಂದರೆ ಕ್ರಿಸ್ತನು ಬರುವವರೆಗೆ ಕ್ರೈಸ್ತ ಸಭೆಗೆ ಸಂಪೂರ್ಣವಾದ ಪ್ರತಿಫಲವನ್ನು ನೀಡಲಾಗುವುದಿಲ್ಲ ಎಂದು ಪವಿತ್ರ ಗ್ರಂಥವು ಬೋಧಿಸುವುದು ಮಾತ್ರವಲ್ಲ, ಕ್ರಿಸ್ತನು ಬಂದಾಗ ಪ್ರತಿಯೊಬ್ಬನಿಗೂ ಆಗಲು ಪ್ರತಿಫಲ ನೀಡಲ್ಪಡುತ್ತದೆ ಎಂದು ಬೋಧಿಸುತ್ತದೆ. ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನು ನೀಡುವನು. ಮತ್ತಾಯ 16:27. ಅಲ್ಲದೆ ದುಷ್ಟರು ಅವರಿಗಾಗುವ ಶಿಕ್ಷೆಯನ್ನು ಅನುಭವಿಸುವರು. ಈಗಿನ ಅವರ ಪರಿಸ್ಥಿತಿ ಏನೇ ಇದ್ದರೂ ಅವರಿಗೆ ಪೂರ್ಣ ಪ್ರತಿಫಲಲಾಗಲಾರದು. ಯಾಕೆಂದರೆ ಪೇತ್ರನು ಹೇಳುತ್ತಾನೆ, ಕರ್ತನು ದುರ್ಮಾರ್ಗಿಗಳನ್ನು ನ್ಯಾಯ ತೀರಿಸುವ ದೀನತನಕ ಶಿಕ್ಷಾನುಭವದಲ್ಲಿ ಇಡುವಷ್ಟು ಬಲವನಾಗಿದ್ದಾನೆ. 2 ಪೇತ್ರ 2:9 ಆತನು ಹಾಗೆಯೇ ಮಾಡುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.